Hello, my dear students. Welcome to second PUC practical recording classes, and welcome to DVS Independent PU College. In this video, I am going to demonstrate how to find the refractive index of water. Therefore, the experiment name is refractive index of water, and this uh, the, and the value of refractive index of water can be found out by two methods. That is, one by using convex, uh, concave mirror and another one by using convex lens. In first part I am going to find out the refractive index of water by using concave mirror myself I am Sridhar B lecturer department of physics DVS independent PU college let's start our experiment the aim of our experiment is to determine determination of ಆಫ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಯೂಸಿಂಗ್ ಎ ಕಾನ್ಕೆ ಮಿರರ್ ಈ ಎಕ್ಸ್ಪಿರಿಮೆಂಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ವಾಟರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಔಟ್ ಮಾಡ್ತೀವಿ ಬೈ ಯೂಸಿಂಗ್ ಕಾನ್ಕೆವ್ ಮಿರರ್ ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ಕೊಂಡು ಮಾಡಿಕೊಂಡು ರಿಫ್ರಾಕ್ಟಿವ್ ಇಂಡೆಕ್ಸ್ ಫೈಂಡ್ ಔಟ್ ಮಾಡ್ತೀವಿ ಓಕೆ ವಾಟರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಯಾವ ಯಾವ ಆಪರೇಟರ್ಸ್ನ ಅವಶ್ಯಕತೆ ಇದೆ ಅಂದ್ರೆ ದ ಆಪರೇಟರ್ಸ್ ರಿಕ್ವೈರ್ ಟು ಫೈಂಡ್ ಔಟ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಬೈ ದಿಸ್ ಪಾರ್ಟ್ ಆರ್ ಕಾನ್ಕೆ ಮಿರರ್ ವಾಟರ್ ಪಿನ್ ಅಂಡ್ ಮೀಟರ್ ಸ್ಕೇಲ್ ಒಂದು ಒಂದು ಕಾನ್ಕೇವ್ ಮಿರರ್ ಬೇಕು ಯಾಕೆಂದ್ರೆ ಕಾನ್ಕೇವ್ ಮಿರರ್ ಯೂಸ್ ಮಾಡ್ಕೊಂಡೆ ಫೈಂಡ್ ಔಟ್ ಮಾಡ್ತಿರೋದು ಎರಡನೇದು ವಾಟರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಫೈಂಡ್ ಔಟ್ ಮಾಡ್ತಾ ಇರೋದ್ರಿಂದ ವಾಟರ್ ಕೂಡ ಬೇಕಾಗುತ್ತೆ ನೆಕ್ಸ್ಟ್ ಒಂದು ಪಿನ್ ಬೇಕು ಯಾಕೆಂದ್ರೆ ಆ ಪಿನ್ ನಾವು ಮಿರರ್ ಒಳಗಡೆ ಇಮೇಜ್ ಆಗಿ ನೋಡ್ತಾ ಇರ್ತೀವಿ ಹಂಗಾಗಿ ರೇಡಿಯಸ್ ಆಫ್ ಕರ್ವೇಚರ್ ಕಂಡು ಹಿಡ್ಕೊಳ್ಳಲಿಕ್ಕೆ ಒಂದು ಪಿನ್ ಅವಶ್ಯಕತೆ ಇದೆ ನೆಕ್ಸ್ಟ್ ಲೆಂತ್ ನ ಮೆಜರ್ ಮಾಡಲಿಕ್ಕೆ ಮೀಟರ್ ಸ್ಕೇಲ್ ಅವಶ್ಯಕತೆ ಇದೆ ಇಷ್ಟು ಆಪರೇಟರ್ಸ್ ಯಾವ ರೀತಿ ಇರ್ತವೆ ಮತ್ತೆ ಯಾವ ರೀತಿ ಅರೇಂಜ್ ಮಾಡ್ತೀನಿ ಅಂತ ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ಹೋದಾಗ ತೋರಿಸ್ತೀನಿ ನೆಕ್ಸ್ಟ್ ಈ ಎಕ್ಸ್ಪೆರಿಮೆಂಟ್ ನ ಈ ಎಕ್ಸ್‌ಪರಿಮೆಂಟ್ ಟ ಯಾವ ಪ್ರಿನ್ಸಿಪಲ್ ಮೇಲೆ ಬೇಸ್ ಆಗಿದೆ ಅಂತ ನೋಡಕಣನಾ ಸೋ ಪ್ರಿನ್ಸಿಪಲ್ ಆಫ್ ದಿ ಎಕ್ಸ್‌ಪರಿಮೆಂಟ್ ಇಸ್ ದ ರೇ ಆಫ್ ಲೈಟ್ ಫ್ರಮ್ ದ ಆಬ್ಜೆಕ್ಟ್ ಇನ್ಸಿಡೆಂಟಲ್ ಇನ್ಸಿಡೆಂಟ್ நார்ಮಲಿ ಆನ್ ಎ ಕಾನ್ಕೇವ್ ಮಿರರ್ ರೀಟ್ರೆಸ್ देयर ಪಾತ್ ಸೋ ದಟ್ ಇಮೇಜ್ ಆಫ್ ಎ ಆಬ್ಜೆಕ್ಟ್ ಫಾರ್ಮ್ಸ್ ಬೈ ದ ಸೈಡ್ ಆಫ್ ದ ಆಬ್ಜೆಕ್ಟ್ ಫಸ್ಟ್ ಪ್ರಿನ್ಸಿಪಲ್ ನ অবজার್ ಮಾಡ್ರಿ ಫಸ್ಟ್ ಪ್ರಿನ್ಸಿಪಲ್ ಏನು ಹೇಳ್ತಾ ಇದೆ ಅಂದರೆ ಒಂದು ಆಬ್ಜೆಕ್ಟಿಂದ ಇರ್ತಕ್ಕಂಥ ರೇಸ್ ಆಫ್ ಲೈ ರೇ ಆಫ್ ಲೈಟ್ಸು ಕಾನ್ಕೇವ್ ಮೇಲೆ ಕಾನ್ಕೇವ್ ಮಿರರ್ ಮೇಲೆ ಆಗಿ ಇನ್ಸಿಡೆಂಟ್ ಆದರೆ ಮತ್ ಇನ್ಸಿಡೆಂಟ್ ಆದಮೇಲೆ ರಿಫ್ಲೆಕ್ಟ್ ಆಗಬೇಕಲ್ವಾ ರಿಫ್ಲೆಕ್ಟ್ ಆಗುವಾಗ ನಾರ್ಮಲ್ ಆಗಿ ಇನ್ಸಿಡೆಂಟ್ ಆಗಿದೆ ಇನ್ಸಿಡೆಂಟ್ ಆದಮೇಲೆ ರಿಫ್ಲೆಕ್ಟ್ ಆಗುತ್ತೆ ರಿಫ್ಲೆಕ್ಟ್ ಆಗುವಾಗ ಸೇಮ್ ಪಾತ್ನೇ ರಿಟ್ರೇಸ್ ಮಾಡುತ್ತೆ ಯಾಕೆ ಸೇಮ್ ಪಾತ್ನೇ ರೀಟ್ರೇಸ್ ಮಾಡುತ್ತೆ ಅಂದರೆ ಬಿಕಾಸ್ ಫ್ರಮ್ ದ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಶುಡ್ ಬಿ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ನಾರ್ಮಲ್ ಮೇಲೆ ಇನ್ಸಿಡೆಂಟ್ ಇನ್ಸಿಡೆಂಟ್ ಆಗಿದೆ ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗಿರುತ್ತೆ ಜೀರೋ ಆಗಿರುತ್ತೆ ಈಗ ಆಂಗಲ್ ಆಫ್ ರಿಫ್ಲೆಕ್ಷನ್ ಜೀರೋ ಆಗಬೇಕು ಅಂದ್ರೆ ಮತ್ತೆ ಅದು ನಾರ್ಮಲ್ ಮೇಲೆ ರಿಫ್ಲೆಕ್ಟ್ ಆಗಬೇಕಾಗುತ್ತಾ ಹಂಗಾಗಿ ಯಾವ ರೇ ಆಫ್ ಲೈಟು ನಾರ್ಮಲ್ ಮೇಲೆ ಇನ್ಸಿಡೆಂಟ್ ಆಗಿರ್ತವೋ ಆ ರೇ ಆಫ್ ಲೈಟು ಮತ್ತೆ ತಮ್ಮ ಇನ್ಸಿಡೆಂಟ್ ಪಾತ್ ಪಾತ್ನೆ ರೀಟ್ರೇಸ್ ಮಾಡ್ತವೆ ರೀಟ್ರೇಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆಬ್ಜೆಕ್ಟ್ ಈ ರೀತಿ ಇದ್ರೆ ಈಗ ಪಿನ್ ಅಂತ ಹೇಳಿದ್ನಲ್ಲ ಪಿನ್ ಆಬ್ಜೆಕ್ಟ್ ಆಗಿರುತ್ತೆ ಆಬ್ಜೆಕ್ಟ್ ಈ ರೀತಿ ಇದ್ರೆ ಈ ಆಬ್ಜೆಕ್ಟ್ ನ ಇಮೇಜ್ ಸೈಡಲ್ ಫಾರ್ಮ್ ಆಗಿರುತ್ತೆ ಸೊ ದಿಸ್ ಇಸ್ ದ ಫಸ್ಟ್ ಪ್ರಿನ್ಸಿಪಲ್ ಆನ್ ವಿಚ್

ಪಾಸ್ ಆಗಿ ಮೇಲ್ಗಡೆ ನಾರ್ಮಲಿ ಶಿಫ್ಟ್ ಆಗುತ್ತೆ ಸೊ ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಎಕ್ಸ್ಪೆರಿಮೆಂಟ್ ಈಗ ಇಲ್ಲಿ ಕಾಣಿಕೆ ಮಿರರ್ ಇದೆ ಈ ಕಾನ್ಕೆ ಮಿರರ್ ಒಳಗಡೆ ಕಾಣಿಸ್ತಿದೆಯಲ್ಲ ಕಾಣಿಕೆ ಕಾನ್ಕೆ ಮಿರರ್ ಅದರೊಳಗಡೆ ವಾಟರ್ ನ ಫಿಲ್ ಮಾಡಿರ್ತೀನಿ ಮೇಲ್ಗಡೆಯಿಂದ ಅಬ್ಸರ್ವ್ ಮಾಡಿದ್ರೆ ಬಾಟಮ್ ಮೇಲ್ಗಡೆ ಶಿಫ್ಟ್ ಆಗಿರೋ ರೀತಿ ಕಾಣಿಸುತ್ತೆ ಇದು ಸೆಕೆಂಡ್ ಪ್ರಿನ್ಸಿಪಲ್ ಆಗಿರುತ್ತೆ ನೆಕ್ಸ್ಟ್ ಪ್ರಿನ್ಸಿಪಲ್ ಗೊತ್ತಾಗಿದೆ ಈಗ ಫಾ ಏನು ಫಾರ್ಮುಲಾ ಯೂಸ್ ಮಾಡ್ಕೊಂಡು ವಾಟರ್ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಔಟ್ ಮಾಡ್ತೀವಿ ಅಂತ ನೋಡೋಣ ಸೊ ದಿಸ್ ಇಸ್ ದ ಫಾರ್ಮುಲಾ ಆಕ್ಚುಲಿ ವಿ ಆರ್ ಯೂಸಿಂಗ್ ಟು ಫೈಂಡ್ ಔಟ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ದಟ್ ಇಸ್ ಫಾರ್ಮುಲಾ ಇಸ್ ಎನ್ ಡಬ್ಲ್ಯೂ ಎನ್ ಡಬ್ಲ್ಯೂ ಮೀನ್ಸ್ ರಿ ಎನ್ ಅನ್ನ ಯೂಶಲಿ ಯಾವುದರಿಂದ ಏನನ್ನು ಯಾವ ಫಿಸಿಕಲ್ ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಆಪ್ಟಿಕ್ಸಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಇಲ್ಲಿ ಎನ್ ಡಬ್ಲ್ಯೂ ಬರ್ದಿನಿ ಅಂದರೆ ದಟ್ ಇಸ್ ನಥಿಂಗ್ ಬಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಇಲ್ಲಿ ಯಾವುದೂ ಮೀಡಿಯಮ್ ತೋರಿಸಿಲ್ಲ ಅಂದರೆ ನಥಿಂಗ್ ಬಟ್ ಸೆಕೆಂಡ್ ಮೀಡಿಯಮ್ ಈಸ್ ಏರ್ ಮೀಡಿಯಮ್ ಅಂತ ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆ

ಅದು ರೇಡಿಯಸ್ ಆಫ್ ಕರ್ವೇಚರು ಚೇಂಜ್ ಆಗಿರೋ ರೀತಿ ಅಪಿಯರ್ ಆಗುತ್ತೆ ಹಾಗಾದ್ರೆ ಆ ಅಪರೆಂಟ್ ರೇಡಿಯಸ್ ಆಫ್ ಕರ್ವೆಚರ್ ಎಷ್ಟಿದೆಯೋ ಅದನ್ನ ಆರ್ ಡ್ಯಾಚ್ ಅಂತ ತಗೊತೀನಿ ಕಾನ್ಕೇವ್ ಮಿರರ್ನ ರಿಯಲ್ ರೇಡಿಯಸ್ ಆಫ್ ಕರ್ವೇಚರು ಮತ್ತು ಅಪರೆಂಟ್ ರೇಡಿಯಸ್ ಆಫ್ ಕರ್ವೇಚರು ಇವೆರಡು ರೇಷಿಯೋ ತಗೊಂಡ್ಬಿಟ್ರೆ ನಿಮಗೆ ರಿಫ್ರಾಕ್ಟಿವ್ ಇಂಡಕ್ಸ್ ಆಫ್ ವಾಟರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅದರದ್ದು ಒರಿಜಿನಲ್ ರೇಡಿಯಸ್ ಆಫ್ ಕರ್ವೇಚರ್ ಕಂಡಿಡಿಯೋದು ಹಿಡಿಯೋದು ಮತ್ತು ಅಪರ್ ಎಂಟ್ ರೇಡಿಯಸ್ ಆಫ್ ಕರ್ವೆರ್ ಕಂಡು ಹಿಡಿಯೋದನ್ನ ಎಕ್ಸ್ಪೆರಿಮೆಂಟ್ ಮಾಡುವಾಗ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ ಸೊ ದಿಸ್ ಇಸ್ ದ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸ್ ನೆಕ್ಸ್ಟು ಡಯಾಗ್ರಾಮ್ ನಾನು ಅಲ್ಲಿ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೆ ಯಾವ ಲೈಟು ನಾರ್ಮಲ್ ಆಗಿ ಇನ್ಸಿಡೆಂಟ್ ಆಗುತ್ತೋ ಅದು ಸೇಮ್ ಪಾಟ್ನ ರಿಟ್ರೇಸ್ ಮಾಡಿ ಸೈಡಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ಅಲ್ಲಿ ಏನು ಪ್ರಿನ್ಸಿಪಲ್ ತೋರಿಸಿದ್ದೀನೋ ಅದನ್ನೇ ಇಲ್ಲಿ ಡಯಾಗ್ರಾಮಲ್ಲಿ ತೋರಿಸಿದ್ದೀನಿ ನಿಮಗೆ ಎಕ್ಸ್ಪರಿಮೆಂಟಿನ ಡಯಾಗ್ರಾಮ್ ಯಾವ ರೀತಿ ಇದೆ ಅಂತ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿರಿ ಫಸ್ಟ್ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ಕಾನ್ಕ್ಯವ್ ಮಿರರ್ನ ಕನ್ಸಿಡರ್ ಮಾಡಿದ್ದೀನಿ ಇಲ್ಲಿ ಎಮ್ ಇಲ್ಲಿ ಎಮ್ ಡ್ಯಾಶ್ ಅಂತ ಇದೆಯಲ್ಲ ಸೊ ದಿಸ್ ಇಸ್ ದ ಕಾನ್ಕೇವ್ ಮಿರರ್ ಇನ್ ವಿಚ್ ಒನ್ ಸೈಡ್ ಈಸ್ ರಿಫ್ಲೆಕ್ಟಿಂಗ್ ಆ್ಯಂಡ್ ಅನದರ್ ಸೈಡ್ ಈಸ್ ಓಪಾಕ್ಯೂ ದ ಮಿಡ್ ಪಾಯಿಂಟ್ ಆಫ್ ದ ಮಿರರ್ ಇಸ್ ಅನ್ ಆ ಸ್ಪೋರ್ಟ್ ಪೋಲ್ ಮಿರರ್ನ ಮಿಡ್ ಪಾಯಿಂಟ್ನ ಪೋಲ್ ಅಂತ ತಗೊಂತೀವಿ ವಿಚ್ ಇಸ್ ಡಿನೋಟೆಡ್ ಬೈ ಲೆಟರ್ ಪಿ ಈಗ ಈ ಮಿರರ್ನ ಮೇಲ್ಗಡೆ ಒಂದು ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದ್ದೀನಿ ಈ ಎಕ್ಸ್ಪೆರಿಮೆಂಟಲ್ಲಿ ನಾನು ಕನ್ಸಿಡರ್ ಮಾಡಿರೋ ಆಬ್ಜೆಕ್ಟ್ ಯಾವುದು ಅಂದರೆ ಈ ನೀಡಲ್ ಈ ನೀಡಲ್ನ ಆಬ್ಜೆಕ್ಟ್ ಅಂತ ತಗೊಂಡಿದ್ದೀನಿ ಮಿರರ್ನ ಮೇಲ್ಗಡೆ ಒಂದು ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದ್ದೀನಿ ಈ ಆರೋ ಮಾರ್ಕು ನಮ್ಮ ನೀಡಲ್ನ ಟಿಪ್ಪನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇಲ್ಲಿ ಈ ಕಡೆ ಎಂಡಿದೆಯಲ್ಲ ಅದು ಈ ನೀಡಲ್ನ ಅಪ್ಪರ್ ಅಪ್ಪರ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ರೀತಿ ಪ್ಲೇಸ್ ಮಾಡಿದ್ದೀನಿ ಈಗ ಆಬ್ಜೆಕ್ಟಿಂದ ಹೋಗ್ತಾ ಇರ್ತಕ್ಕಂಥ ರೇಸ್ ಆಫ್ ಲೈಟು ಮಿರರ್ ಮೇಲೆ ನಾರ್ಮಲ್ ಆಗಿ ಇನ್ಸಿಡೆಂಟ್ ಆಗಿ ಮತ್ತೆ ಸೇಮ್ ಪಾತ್ನ ರೀಟ್ರೇಸ್ ಮಾಡೋದ್ರ ಮುಖಾಂತರ ಈ ಆಬ್ಜೆಕ್ಟಿನ ಇಮೇಜು ಸೈಡಲ್ ಫಾರ್ಮ್ ಆಗಿರುತ್ತೆ ಮಿರರ್ ಒಳಗಡೆ ಇನ್ವರ್ಟೆಡ್ ಇಮೇಜ್ ಫಾರ್ಮ್ ಆಗಿರುತ್ತೆ ಅಲ್ಲಿ ಏನು ಪ್ರಿನ್ಸಿಪಲ್ ಹೇಳಿದ್ನೋ ಅದನ್ನೇ ಡಯಾಗ್ರಾಮ್ ಅಲ್ಲೂ ಕೂಡ ತೋರಿಸಿದ್ದೀನಿ ನೆಕ್ಸ್ಟ್ ಇದೇ ಕಾನ್ಕೇವ್ ಮಿರರ್ ಒಳಗಡೆ ವಾಟರ್ನ ಫಿಲ್ ಮಾಡಿದಾಗ ಕಾನ್ಕೇವ್ ಮಿರರ್ ಒಳಗಡೆ ವಾಟರ್ನ ಫಿಲ್ ಮಾಡಿದಾಗ ಇಮೇಜ್ ಪೊಸಿಷನ್ ಅಲ್ಲೇ ಇರಲ್ಲ ಇಮೇಜ್ ಪೊಸಿಷನ್ ಶಿಫ್ಟ್ ಆಗುತ್ತೆ ಯಾಕೆ ಶಿಫ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ಮುಂಚೆ ಏರಿತ್ತು ಹಂಗಾಗಿ ರೇ ಆಫ್ ಲೈಟ್ ಬೆಂಡ್ ಆಗದಲ್ಲಿ ಅಲ್ಲಿ ಬಂದು ರೀಚ್ ಆಗ್ತಾ ಇತ್ತು ಬಟ್ ಇಲ್ಲಿ ವಾಟರ್ ಅದರಿಂದ ರೇ ಆಫ್ ಲೈಟು ರಿಫ್ರಾಕ್ಟ್ ಆಗೋದ್ರಿಂದ ಇಮೇಜ್ ಪೊಸಿಷನ್ ಶಿಫ್ಟ್ ಆಯ್ತು ಮೇಲ್ಗಡೆ ಇದ್ದಿದ್ದು ಸ್ವಲ್ಪ ಕೆಳಗಡೆ ಶಿಫ್ಟ್ ಆಗಿದೆ ಸೊ ಈಗ ಎಬಿ ಬಿ ಇಲ್ಲಿದೆ ಸೆಕೆಂಡ್ ಇಮೇಜ್ ಎ ಡ್ಯಾಶ್ ಎ ಡಬಲ್ ಡ್ಯಾಶ್ ಬಿ ಡಬಲ್ ಡ್ಯಾಶ್ ಅಂತ ತಗೊಂಡಿದ್ದೀನಿ ಎಬಿ ಎ ಡ್ಯಾಶ್ ಬಿ ಡ್ಯಾಶ್ ಇಸ್ ದ ಇಮೇಜ್ ವೆನ್ ದರ್ ಇಸ್ ಎ ಏರ್ ಮೀಡಿಯಂ ಆನ್ ದ ವಾಟರ್ ಮಿರರ್ ಅಂಡ್ ಎ ಡಬಲ್ ಡ್ಯಾಶ್ ಬಿ ಡಬಲ್ ಡ್ಯಾಶ್ ಇಸ್ ಆಲ್ಸೋ ಇಮೇಜ್ ವೆನ್ ದರ್ ಇಸ್ ಎ ವಾಟರ್ ಆನ್ ದ ಕಾನ್ಕೆ ಮಿರರ್ ಕಾನ್ಕೆ ಮಿರರ್ ಮೇಲೆ ವಾಟರ್ ಇದ್ದಾಗ ಈಗ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಲೆಂತ್ನ ಆರ್ ಅಂತ ತಗಂತೀವಿ ಇಲ್ಲಿಂದ ಫಸ್ಟ್ ಬರೀ ಏರ್ ಮೀಡಿಯಂ ಇತ್ತಲ್ಲ ಏರ್ ಮೀಡಿಯಂ ಅಲ್ಲಿ ಈ ಇಮೇಜ್ ಇಂದ ಪೋಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ನ ಆರ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ ಓಕೆ ದಿಸ್ ಡಿಸ್ಟೆನ್ಸ್ ಈಸ್ ಆರ್ ನೆಕ್ಸ್ಟ್ ವಾಟರ್ ಫಿಲ್ ಮಾಡಿದಾಗ ಬರುತ್ತಲ್ಲ ಪ್ಯಾರಲಾಸ್ ರಿಮೂವ್ ಮಾಡಿರೋ ಪೊಸಿಷನ್ ಅದನ್ನ ಆರ್ ಡ್ಯಾಶ್ ಅಂತ ತಗೊತೀವಿ ಆರ್ ಡಿವೈಡೆಡ್ ಬೈ ಆರ್ ಡ್ಯಾಶ್ ಮಾಡಿಬಿಟ್ರೆ ವಾಟರ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ ಅಂತ ಸಿಗುತ್ತೆ ಹಾಗಾದರೆ ಆರು ಮತ್ತು ಆರ್ ಡ್ಯಾಶ್ನ ಎಕ್ಸ್ಪೆರಿಮೆಂಟಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ತೋರಿಸ್ತೀನಿ ಈಗ ಈಗ ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದಂಥ ಆಪರೇಟರ್ಸ್ನಲ್ಲಿ ಪೇಸ್ ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ಏನೇನಿದೆ ಅಂದರೆ ಒಂದು ಕಾನ್ಕ್ಯೂ ಮಿರರ್ ಇದೆ ಒಂದು ನೀಡಲ್ ಇದೆ ಆ ನೀಡಲ್ನ ಈ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಸ್ಟ್ಯಾಂಡ್ ಈ ಕ್ಲಿಪ್ಪಿನ ಈ ನಾಬ್ನ ರೂ ಲೂಸ್ ಮಾಡಿದರೆ ಯು ಕ್ಯಾನ್ ಮೂವ್ ದಿಸ್ ನೀಡಲ್ ಫ್ರಮ್ ಒನ್ ಪೊಸಿಷನ್ ಟು ಅನದರ್ ಪೊಸಿಷನ್ ಲೈಕ್ ದಿಸ್ ಈ ರೀತಿ ಮೇಲೆ ಕೆಳಗಡೆ ನೀವು ಮೂವ್ ಮಾಡ್ಕೊತ ಮೂವ್ ಮಾಡ್ಕೊತ ಬರ್ಬೋದು ಈಗ ನಾನು ಯಾವುದೋ ಒಂದು ಪೊಸಿಷನ್ಗೆ ನೀಡಲ್ನ ಫಿಕ್ಸ್ ಮಾಡ್ಕೊತೀನಿ ಫಸ್ಟು ಸೇ ಈ ಪೊಸಿಷನಲ್ಲಿ ಇರಲಿ ನೀಡಲು ನಾನು ನೆಕ್ಸ್ಟು ಈ ಸ್ಟಾಂಡಿನ ಬೇಸ್ ಮೇಲೆ ನನಗೆ ಕೊಟ್ಟಿರ್ತಕ್ಕಂಥ ಕಾನ್ಕೇವ್ ಮಿರರ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಈ ನೀಡೆನ್ನು ಕೆಳಗಡೆ ಹೋಗೋಣ ಈಗ ನಾನು ಏನು ಮಾಡ್ತೀನಿ ಅಂದರೆ ಮೇಲ್ಗಡೆಯಿಂದ ಅಬ್ಸರ್ವ್ ಮಾಡ್ತೀನಿ ಮೇಲ್ಗಡೆಯಿಂದ ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಮಿರರ್ನ ಫಸ್ಟ್ ಅಡ್ಜಸ್ಟ್ ಮಾಡ್ತೀನಿ ಯಾಕೆ ಅಡ್ಜಸ್ಟ್ ಮಾಡ್ತಾ ಇನ್ನಿ ಅಂದರೆ ನಾನು ಇಲ್ಲಿ ಪ್ಲೇಸ್ ಮಾಡಿರ್ತಕ್ಕಂಥ ನೀಡಲ್ಲೂ ಆ ಮಿರರ್ ಒಳಗಡೆ ಕಾಣಿಸ್ಬೇಕು ಹಾಗಾಗಿ ಮಿರರ್ ಪೊಸಿಷನ್ನ ಫಸ್ಟ್ ಅಡ್ಜಸ್ಟ್ ಮಾಡ್ಕೊತೀನಿ ಓಕೆ ಕಾಣಿಸ್ತಾ ಇದೆ ಒಂದು ಸೆಕೆಂಡ್ ಹಾಂ ಇಟ್ ಈಸ್ ವಿಸಿಬಲ್ ನೋವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈಗ ಅದು ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ಈ ನೀಡಲ್ನ ಇನ್ವರ್ಟೆಡ್ ಇಮೇಜು ಮಿರರ್ ಒಳಗಡೆ ಕಾಣಿಸ್ತಾ ಇದೆ ನೀವು ಒಂದ್ಸರಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ನೀಡಲ್ನ ಇನ್ವರ್ಟೆಡ್ ಇಮೇಜು ಆ ಮಿರರ್ ಒಳಗಡೆ ಕಾಣಿಸ್ತಾ ಇದೆ ಅಂದರೆ ನೀಡಲ್ಗೆ ಉಲ್ಟಾ ಕಾಣಿಸ್ತಾ ಇದೆ ಅಲ್ಲಿ ಇನ್ವರ್ಟೆಡ್ ಇಮೇಜು ಅಪೇರ್ ಆಗ್ತಾ ಇದೆಯಾ ಓಕೆ ಇನ್ವರ್ಟೆಡ್ ಇಮೇಜ್ ಕಾಣಿಸ್ತಾ ಇದೆಯಲ್ವ ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈಗ ಅಲ್ಲಿ ಕಾಣಿಸ್ತಾ ಇರತಕ್ಕಂಥ ಇಮೇಜು ಮತ್ತು ಆಬ್ಜೆಕ್ಟ್ನ ಟಿಪ್ಪು ಟಿಪ್ಪು ಟಚ್ ಆಗಂಗೆ ಮಾಡ್ಕೊಬೇಕು ಸೊ ಟಿಪ್ ಟಿಪ್ ಟಚ್ ಆಗಂಗೆ ಮಾಡ್ತೀನಿ ಯಾವ ರೀತಿ ಅಂದರೆ ಈ ನೀಡನ್ನ ಸ್ವಲ್ಪ ಹಿಂದೆ ಎಳ್ಕೊತೀನಿ ಎಲ್ಲಿವರೆಗೂ ಅಂದರೆ ಅದರ ಟಿಪ್ಪು ಹೋಗಿ ಇಮೇಜಿಗೆ ಟಚ್ ಆಗೋವರೆಗೂ ಈ ಕಡೆ ಲೂಸ್ ಮಾಡಿ ನೀಡಲ್ಲ ಸ್ವಲ್ಪ ಹಿಂದೆ ಎಳ್ದಿದ್ದೀನಿ ಹಾಂ ಈಗ ಏನಾಗಿದೆ ಅಂದರೆ ಇಮೇಜಿನ ಮತ್ತು ಈ ಆಬ್ಜೆಕ್ಟಿನ ಟಿಪ್ಪು ಟಚ್ ಆಗಿದೆ ಹಾಂ ಟಿಪ್ ಟಚ್ ಆಗಿದೆ ನೀವು ಸರಿ ಅಬ್ಸರ್ವ್ ಮಾಡಬೇಕು ಈಗ ಆ ಇಮೇಜು ಮತ್ತು ಆಬ್ಜೆಕ್ಟ್ ಎರಡು ಟುಗೆದರ್ ಮೂವ್ ಆಗ್ತಿದಾವೋ ಅಥವಾ ಸಪ್ರೇಟಾಗಿ ಮೂವ್ ಆಗ್ತಿದಾವೋ ಅಂತ ಸರಿ ಅಬ್ಸರ್ವ್ ಮಾಡ್ರಿ ನೀವು ನಿಮ್ಮ ಎಡ್ನ ಶೇಕ್ ಮಾಡಿದರೆ ಆಬ್ಜೆಕ್ಟ್ ಮತ್ತೆ ಇಮೇಜು ಟುಗೆದರ್ ಮೂವ್ ಆಗಬೇಕು ಟುಗೆದರ್ ಮೂವ್ ಇಲ್ಲ ಎರಡು ಸಪ್ರೇಷನ್ ಬರ್ತಾ ಇದೆ ಕಾಣಿಸ್ತಿದೆಯಲ್ಲ ಅಲ್ಲಿ ಈಗ ಆ ರೀತಿ ಸಪ್ರೇಷನ್ ಬರಬಾರ್ದು ಎರಡು ಟುಗೆದರ್ ಮೂವ್ ಆಗಂಗೆ ಮಾಡಬೇಕು ಅದು ಹೆಂಗೆ ಮಾಡೋದು ಅಂದರೆ ಜಸ್ಟ್ ಈ ಆಬ್ಜೆಕ್ಟ್ ನೀಡಲ್ನ ಪೊಸಿಷನ್ನ ಅಡ್ಜಸ್ಟ್ ಮಾಡ್ಕೊತಾ ಹೋಗ್ಬೇಕು ಎಲ್ಲಿವರೆಗೂ ಅಂದರೆ ಅವೆರಡು ಟುಗೆದರಾಗಿ ಈ ರೀತಿ ಜೊತೆಲೇ ಮೂವ್ ಆಗಬೇಕು ಟುಗೆದರ್ ಮೂವ್ ಆಗೋ ರೀತಿ ನೀವು ಈ ಆಬ್ಜೆಕ್ಟ್ನ ಪೊಜಿಷನ್ನ ಅಡ್ಜಸ್ಟ್ ಮಾಡ್ಕೊಬೇಕು ನಾನೀಗ ಅಡ್ಜಸ್ಟ್ ಮಾಡ್ಕೊತೀನಿ ಸಿ ಎರ್ ಫಸ್ಟು ಸ್ವಲ್ಪ ಮೇಲ್ಗಡೆ ತಗೊಂಬಂದೆ ಹಾಂ ಇಲ್ಲಿ ಫಿಕ್ಸ್ ಮಾಡಿ ಎರಡು ಟುಗೆದರ್ ಮೂವ್ ಆಗ್ತಾ ಇದೆಯಾ ಅಂತ ನೋಡ್ತಾ ಇದೀನಿ ಇಲ್ಲ ಮೂವ್ ಆಗ್ತಾ ಇಲ್ಲ ಅವೆರಡು ಟುಗೆದರು ಮತ್ತೆ ಸ್ವಲ್ಪ ಮೇಲ್ಗಡೆ ತಗೊಂಬರ್ತೀನಿ ಹಾಂ ಇಲ್ಲೆಲ್ಲ ಒಂದು ಪೊಸಿಷನ್ ಇತ್ತು ತಗೊಂಬಂದು ಸ್ವಲ್ಪ ಸ್ವಲ್ಪನೇ ತಗೊಂಬರ್ಬೇಕು ಒಂದೇ ಸರಿ ಜಾಸ್ತಿ ಮೇಲೆ ಎತ್ಕೊಬಾರ್ದು ಓಕೆ ಮತ್ತೆ ಟುಗೆದರ್ ಮೂವ್ ಆಗ್ತಾ ಇಲ್ಲ ನಾವು ಐ ಆಮ್ ಗೋಯಿಂಗ್ ಟು ಚೇಂಜ್ ದ ಪೊಸಿಷನ್ ಲಿಟ್ಲ್ ಬಿಟ್ ಓಕೆ ಐ ಆಮ್ ಐ ಆಮ್ ಬ್ರಿಂಗಿಂಗ್ ಇಯರ್ ಆ್ಯಂಡ್ ಐ ಆಮ್ ಫಿಕ್ಸಿಂಗ್ ಇಯರ್ ಆ್ಯಂಡ್ ಐ ಜಸ್ಟ್ ಚೆಕ್ ವೆದರ್ ದೇ ಆರ್ ಮೂವಿಂಗ್ ಟುಗೆದರ್ ಆರ್ ನಾಟ್ ಇಲ್ಲ ಇನ್ನೂ ಮೂವ್ ಆಗ್ತಾ ಇಲ್ಲ ಅಂದರೆ ಪ್ಯಾರಲಾಕ್ಸ್ ಇದೆ ಎರಡರ ಮಧ್ಯೆ ಇನ್ನು ಮೂ ಟುಗೆದರ್ ಮೂವ್ ಆಗ್ತಾಯಿಲ್ಲ ಪ್ಯಾರಲಾಕ್ಸ್ ಇದೆ ಇರ್ತಕ್ಕಂಥ ಪ್ಯಾರಲಾಕ್ಸ್ನ ರಿಮೂವ್ ಮಾಡಬೇಕು ಸ್ಟಿಲ್ ದೇ ಆರ್ ನಾಟ್ ಮೂವಿಂಗ್ ಟುಗೆದರ್ ದೇರ್ ಈಸ್ ಎ ಲಿಟ್ಲಿ ಬಿಟ್ ಸಪ್ರೇಷನ್ ಬಿಟ್ವೀನ್ ಇಮೇಜ್ ಆ್ಯಂಡ್ ಆಬ್ಜೆಕ್ಟ್ ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಅಡ್ಜಸ್ಟ್ ದ ಪೊಸಿಷನ್ ಲಿಟ್ಲ್ ಬಿಟ್ ಸಪ್ರೇಷನ್ ಆಲ್ಮೋಸ್ಟ್ ಪ್ಯಾರಲಾಕ್ಸ್ ರಿಮೂವ್ ಆಗಿದೆ ಸ್ವಲ್ಪ ಸಪ್ರೇಷನ್ ಇದೆ ಐ ವಾಂಟ್ ಮೋರ್ ಕ್ಲಾರಿಟಿ ಇನ್ನೂ ಸ್ವಲ್ಪ ಇನ್ನೂ ಚೆನ್ನಾಗಿ ಟುಗೆದರ್ ಮೂವ್ ಆಗ್ಬೋದು ಮತ್ತೆ ಅಡ್ಜಸ್ಟ್ ಮಾಡಿದೆ ಹಾಂ ಜಸ್ಟ್ ಲುಕ್ ನಾವು ದೇ ಆರ್ ಮೂವಿಂಗ್ ಟುಗೆದರ್ ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ ನಮ್ಮ ಆಬ್ಜೆಕ್ಟ್ನ ನೀಡಲ್ಲು ಆಬ್ಜೆಕ್ಟ್ ನೀಡಲ್ ಇದೆಯಲ್ಲ ಅದು ಮತ್ತು ಇಮೇಜ್ನ ಟಿಪ್ಪು ಟಚ್ ಆಗಿದೆಯಾ ಈಗ ನೋಡಿರಿ ಎಡ್ನ ಆ ಕಡೆ ಈ ಕಡೆ ಶೇಕ್ ಮಾಡ್ತಾ ಇದ್ದೀನಿ ಎರಡು ಟುಗೆದರ್ ಮೂವ್ ಆಗ್ತಾ ಇದೆಯಾ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿರಿ ಟುಗೆದರ್ ಮೂವ್ ಆಗ್ತಾ ಇದೆ ಈಗ ಪ್ಯಾರ್ಲಾಕ್ಸ್ ರಿಮೂವ್ ಆಗಿದೆ ಪ್ಯಾರ್ಲಾಕ್ಸ್ ರಿಮೂವ್ ಆದಮೇಲೆ ಏನು ಮಾಡಬೇಕು ಅಂದರೆ ನೀವು ಲೆಂತ್ನ ಮೆಷರ್ ಮಾಡಬೇಕು ಈ ಮಿರರ್ನ ಮಿಡಲಿಂದ ನೀಡಲ್ನ ಟಿಪ್ಪಿಗೆ ಎಷ್ಟು ಲೆಂತ್ ಇದೆ ಅಂತ ಮೆಜರ್ ಮಾಡ್ಕೊಬೇಕಾಗುತ್ತೆ ಅದಕ್ಕೊಂದು ಮೀಟರ್ ಸ್ಕೇಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಈ ಮೀಟರ್ ಸ್ಕೇಲ್ನ ಝೀರೋ ಪೊಸಿಷನ್ನ ಮಿರರ್ ಮೇಲೆ ಪ್ಲೇಸ್ ಮಾಡಿದ್ದೀನಿ ನೆಕ್ಸ್ಟು ಟಿಪ್ ಇಲ್ಲಿಗೆ ಬಂದಿದೆ ಎಷ್ಟು ಸೆಂಟಿಮೀಟ್ರಿಗೆ ಬಂದಿದೆ ಅಂತ ನೀವು ಅಬ್ಸರ್ವ್ ಮಾಡಿರಿ ತರ್ಟಿ ಸೆವೆನ್ ಸೆಂಟಿಮೀಟ್ರಿ ಬಂದಿದೆ ಕಾಣಿಸ್ತಿದೆಯಲ್ಲ ಅದು ಸೊ ಈ ರೀಡಿಂಗ್ನೇ ನಾವು ಆರ್ ಅಂತ ತಗೊಂತೀವಿ ದಟ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಕಾನ್ಕೇವ್ ಮಿರರ್ ಕಾನ್ಕೇವ್ ಮಿರರ್ನ ರೇಡಿಯಸ್ ಆಫ್ ಕರ್ವೇಚರ್ ಆಗಿದೆ ಸರಿನಾ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಮಿರರ್ ಒಳಗಡೆ ವಾಟರ್ನ ಹಾಕಬೇಕಾಗುತ್ತೆ ಕೀಪ್ ಒನ್ ಥಿಂಗ್ ಇನ್ ಮೈಂಡ್ ದಟ್ 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 ವಾಟರ್ ಶುಡ್ ನಾಟ್ ಫಾರ್ಮ್ ಎ ಬಬಲ್ ಮಧ್ಯೆಲ್ಲೂ ಬಬಲ್ ಫಾರ್ಮ್ ಆಗಬಾರ್ದು ಕಂಪ್ಲೀಟಾಗಿ ವಾಟ್ರೇ ಇರಬೇಕು ಆ ರೀತಿ ವಾಟರ್ ಹಾಕಿದ್ದೀನಿ ಈಗ ರಿಮೂವ್ ಆದಂಥ ಪ್ಯಾರ್ಲಾಕ್ಸು ಮತ್ತೆ ಕ್ರಿಯೇಟ್ ಆಗಿರುತ್ತೆ ಯು ಜಸ್ಟ್ ಕಮ್ ಆಂಡ್ ಸಿ ನಾ ಮುಂಚೆ ಪೊಸಿಷನ್ ಏನು ಚೇಂಜ್ ಮಾಡಿಲ್ಲ ಜಸ್ಟ್ ವಾಟ್ರ್ ಹಾಕಿದ್ದೀನಿ ಅಷ್ಟೇ ರಿಮೂವ್ ಆಗಿದ್ದಂಥ ಪ್ಯಾರ್ಲಾಕ್ಸು ಮತ್ತೆ ಕ್ರಿಯೇಟ್ ಆಗಿದೆ ಅಬ್ಸರ್ವ್ ಮಾಡಿರಿ ಒನ್ ಟೈಮು ಮುಂಚೆ ರಿಮೂವ್ ಆಗಿತ್ತು ಈಗ ಮತ್ತೆ ಕ್ರಿಯೇಟ್ ಆಗಿದೆ ನೋಡ್ರಿ ಎರಡು ಸಬ್ ಸಪ್ರೇಟಾಗಿ ಮೂವ್ ಆಗ್ತಾ ಇದ್ದಾವೆ ಹೌದಲ್ಲ ಸ್ವಲ್ಪ ಟಿಪ್ ಟಚ್ ಮಾಡ್ಕೋಣ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗಲಿಲ್ಲ ಅಂದರೆ ಟಿಪ್ಪು ಟಿಪ್ಪು ಟಚ್ ಆಗಿದೆ ನೋಡ್ರಿ ಸಬ್ ಸಪ್ರೇಟ್ ಆಗಿ ಮೂವ್ ಆಗ್ತಾ ಇದೆ ಈಗ ಸಪ್ರೇಟಾ ಮೂವ್ ಆಗ್ತಾ ಇರೋದನ್ನ ಮತ್ತೆ ಟುಗೆದರ್ ಮೂವ್ ಆಗಂಗೆ ಮಾಡಬೇಕು ದಟ್ ಇಸ್ ನಥಿಂಗ್ ಬಟ್ ರಿಮೂವಿಂಗ್ ಆಫ್ ಪ್ಯಾರಲಾಕ್ಸ್ ಅದಕ್ಕೆ ಏನು ಮಾಡ್ತೀನಿ ಏನು ಮಾಡಬೇಕು ಮತ್ತೆ ಪೊಸಿಷನ್ನ ಅಡ್ಜಸ್ಟ್ ಮಾಡಬೇಕು ಈಗ ಪೊಸಿಷನ್ ಸ್ವಲ್ಪ ಕೆಳಗಡೆ ತಗೊಂಡು ಹೋಗ್ಬೇಕಾಗುತ್ತೆ ನೀವು ಹಾಕಿದ ಮೇಲೆ ಸೊ ನಾನೀಗ ಹಾಕಿದ ಮೇಲೆ ಪೊಸಿಷನ್ ಕೆಳಗಡೆ ತಗೊಂಡು ಹೋಗ್ತೀನಿ ಈಗ ಅಡ್ಜಸ್ಟ್ ಮಾಡ್ಕೊತಾ ಬರ್ತೀನಿ ಇಲ್ಲೆಲ್ಲ ಒಂದು ಪ್ಲೇಸಿಗೆ ಇಟ್ಟು ಚೆಕ್ ಮಾಡ್ತಾ ಇದ್ದೀನಿ ಇಲ್ಲ ಅವೆರಡು ಟುಗೆದರ್ ಮೂವ್ ಇಲ್ಲ ಮತ್ತೆ ಅದರ ಅರ್ಥ ವಿ ನೀಡ್ ಟು ಅಡ್ಜಸ್ಟ್ ಆನ್ ಪೊಸಿಷನ್ ಆಫ್ ಆಬ್ಜೆಕ್ಟ್ ಓಕೆ ಸ್ವಲ್ಪ ಟಿಪ್ಪು ಜಾಸ್ತಿ ಟಚ್ ಆಗಿದೆ ಹಂಗಾಗಿ ಹಿಂದೆ ಎಳ್ದಿದ್ದೀನಿ ಅದನ್ನು ಒನ್ಸ್ ಅಗೇನ್ ದೇ ಆರ್ ನಾಟ್ ಮೂವಿಂಗ್ ಟುಗೆದರ್ ಐ ಜಸ್ಟ್ ಅಡ್ಜಸ್ಟ್ ದ ಪೊಸಿಷನ್ ಸ್ಟಿಲ್ ದೇ ಆರ್ ನಾಟ್ ಮೂವಿಂಗ್ ಟುಗೆದರ್ ಟುಗೆದರ್ ಮೂವ್ ಆಗೋವರೆಗೂ ಪೊಸಿಷನ್ ಅಡ್ಜಸ್ಟ್ ಮಾಡ್ಕೊತಾ ಹೋಗ್ತೀನಿ ನಾನು ना ऐ अडस्टु सम पोजिशन नो दे सप्रेशन ऐ चेंज दोजिशन स्वलप सप्रेशन तुम्ह कोजिशन फिक्सोण अबर्वी वाटर हाकी पोजिशन फिस्सीन ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ಅಲ್ಲಿ ನೋಡ್ರಿ ಕರೆಕ್ಟಾಗಿ ಆಬ್ಜೆಕ್ಟು ಮೇಲ್ಗಡೆ ಇರ್ತಕ್ಕಂಥ ಆಬ್ಜೆಕ್ಟು ಕೆಳಗಡೆ ಇರ್ತಕ್ಕಂಥ ಇಮೇಜು ಟಿಪ್ ಟಚ್ ಆಗಿದೆಯಾ ಎರಡು ಟುಗೆದರ್ ಮೂವ್ ಇದೆ ನೋಡ್ರಿ ತುಂಬ ಚೆನ್ನಾಗಿ ಸೊ ಅಲ್ಲಿಗೆ ಮತ್ತೆ ಪ್ಯಾರಲಾಕ್ಸ್ ರಿಮೂವ್ ಆಗಿದೆ ಈಗ ಈ ಲೆಂತ್ ಎಷ್ಟಿದೆ ಅಂತ ಮೆಜರ್ ಮಾಡ್ಕೊಬೇಕು ಈ ಲೆಂತ್ ಎಷ್ಟಿದೆ ಅಂತ ಮೆಜರ್ ಮಾಡ್ಕೊತಾ ಇದ್ದೀನಿ ಬೈ ಪ್ಲೇಸಿಂಗ್ ಎ ಸ್ಕೇಲ್ ಅಟ್ ದ ಟಿಪ್ ಆಫ್ ದ ಮಿಡಲ್ ಜಸ್ಟ್ ಲುಕಟಿಗೆ ಮುಂಚೆ ಎಷ್ಟು ಬಂದಿತ್ತು ನಮಗೆ ತರ್ಟಿ ಸೆವೆನ್ ಬಂದಿತ್ತು ಈಗ ಟ್ವೆಂಟಿ ಸೆವೆನ್ ಬರ್ತಾ ಇದೆ ವಾಟರ್ ಇಲ್ದ ಹೋದಾಗ ರೇಡಿಯಸ್ ಆಫ್ ಕರ್ವೇಚರು ತರ್ಟಿ ಸೆವೆನ್ ಬಂದಿತ್ತು ಈಗ ವಾಟ್ರು ಹಾಕಿದಾಗ ಎಷ್ಟು ಇದೆ ತರ್ಟಿ ಸೆವೆನ್ ಬರ್ತಾ ಇದೆ ಸೊ ವಾಟ್ ಮುಂಚೆ ತಗೊಂಡಿದ್ವಲ್ಲ ಆರ್ ರೇಡಿಯಸ್ ಆಫ್ ಕರ್ವೇಚರ್ನ ನಾವು ಆರ್ ಅಂತ ತಗೊಬೇಕು ಈಗ ಬಂದಿರತಕ್ಕಂಥ ರೇಡಿಯಸ್ ಆಫ್ ಕರ್ವೇಚರ್ನ ಆರ್ ಡ್ಯಾಶ್ ಅಂತ ತಗೊಬೇಕು ಆರ್ ಎಷ್ಟು ಬಂತು ತರ್ಟಿ ಸೆವೆನ್ ಬಂತು ನೆಕ್ಸ್ಟ್ ಆರ್ ಡ್ಯಾಶ್ ಎಷ್ಟು ಬಂದಿದೆ ಟ್ವೆಂಟಿ ಸೆವೆನ್ ಬಂದಿದೆ ಆರ್ ಡಿವೈಡೆಡ್ ಬೈ ಆರ್ ಡ್ಯಾಶ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ಆರ್ ಬೈ ಆರ್ ಡ್ಯಾಶ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಅದನ್ನು ನಾನು ನಿಮಗೆ ಕ್ಯಾಲ್ಕುಲೇಷನಲ್ಲಿ ತೋರಿಸ್ತೀನಿ ಈಗ ಆಲ್ರೆಡಿ ನಾವು ಎಕ್ಸ್ಪೆರಿಮೆಂಟಲ್ಲಿ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಕಾನ್ಕೇವ್ ಮಿರರ್ ಎಷ್ಟು ಬಂತು ಅಂತ ನೋಡಿದ್ವಿ ನೆಕ್ಸ್ಟ್ ರೇಡಿಯಸ್ ಆಫ್ ಕರ್ವೆಚರ್ ಆಫ್ ಕಾನ್ಕೇವ್ ಮಿರರ್ ವಿಥೌ ವಿತ್ ವಾಟರ್ ಎಷ್ಟು ಬಂತು ಅಂತ ನೋಡಿದ್ವಿ ಸೊ ಆಕ್ಚುಲಿ ನಾವು ವಾಟ್ ಆಕಿಲ್ಲದೆ ಇದ್ದಾಗ ರೇಡಿಯಸ್ ಆಫ್ ಕರ್ವೆಚರ್ ಎಷ್ಟು ಬಂದಿತ್ತು ಅಂದರೆ ತರ್ಟಿ ಸೆವೆನ್ ಸೆಂಟಿಮೀಟರ್ ಬಂದಿತ್ತು ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ನಾನೀಗ ತರ್ಟಿ ಸೆವೆನ್ ಸೆಂಟಿಮೀಟ್ರು ನೆಕ್ಸ್ಟ್ ರೇಡಿಯಸ್ ಆಫ್ ಕರ್ವೆಚರ್ ಆಫ್ ಕಾನ್ಕೇವ್ ಮಿರರ್ ವಿತ್ ವಾಟರ್ ದಟ್ ಈಸ್ ಟೇಕನ್ ಆಸ್ ಆರ್ ಡ್ಯಾಶ್ ಅದೆಷ್ಟು ಬಂತು ಟ್ವೆಂಟಿ ಸೆವೆನ್ ಬಂದಿದೆ ಸೊ ಇವೆರಡು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ ಒಂದು ತರ್ಟಿ ಸೆವೆನ್ ಇನ್ನೊಂದು ಟ್ವೆಂಟಿ ಸೆವೆನ್ ಈಗ ಕ್ಯಾಲ್ಕುಲೇಷನ್ಗೆ ಎಂಟರ್ ಆಗೋಣ ಕ್ಯಾಲ್ಕುಲೇಷನ್ ಏನ್ ಬರುತ್ತೆ ಅಂತ ನೋಡೋಣ ಕ್ಯಾಲ್ಕುಲೇಷನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಫಾರ್ಮುಲಾ ಯೂಸ್ ಮಾಡಬೇಕಲ್ವಾ ಸೊ ಕ್ಯಾಲ್ಕುಲೇಷನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ದಟ್ ಈಸ್ ಎನ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಆರ್ ಡ್ಯಾಶ್ ಇದೆ ಆರ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ ಆರ್ ಆರ್ ವ್ಯಾಲ್ಯೂ ತರ್ಟಿ ಸೆವೆನ್ ಬಂತು ಸೊ ತರ್ಟಿ ಸೆವೆನ್ ಸಬ್ಸ್ಟ್ಯೂಟ್ ಮಾಡ್ತೀನಿ ನೆಕ್ಸ್ಟ್ ಆರ್ ಡ್ಯಾಶ್ ವ್ಯಾಲ್ಯೂ ಎಷ್ಟು ಬಂದಿದೆ ದಟ್ ಈಸ್ ಟ್ವೆಂಟಿ ಸೆವೆನ್ ಬಂದಿದೆ ಟ್ವೆಂಟಿ ಸೆವೆನ್ ಸಬ್ಸ್ಟ್ಯೂಟ್ ಮಾಡ್ತೀನಿ ಈಗ ಆ ತರ್ಟಿ ಸೆವೆನ್ ಡಿವೈಡೆಡ್ ಬೈ ಟ್ವೆಂಟಿ ಸೆವೆನ್ ಮಾಡಿದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ತ್ರೀ ಬರ್ತಾ ಇದೆ ದೇರ್ ಫೋರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಈಸ್ ಒನ್ ಪಾಯಿಂಟ್ ತ್ರೀ ದಟ್ ಈಸ್ ಐ ಆಮ್ ಸಬ್ಸ್ಟ್ಯೂಟೆಡೆಡ್ ಇನ್ ಇನ್ ರಿಸಲ್ಟ್ ಇಲ್ಲಿಗೆ ನಿಮಗೆ ಕಾನ್ಕೇವ್ ಮಿರರ್ನ ಯೂಸ್ ಮಾಡಿ ವಾಟರ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಫೈಂಡ್ ಔಟ್ ಮಾಡೋ ತೋರಿಸಿದ್ದೀನಿ ಈ ಎಕ್ಸ್ಪಿರಿಮೆಂಟಿನ ಪಾರ್ಟ್ ಎ ಮುಗ್ದಿದೆ ಪಾರ್ಟ್ ಬಿ ಇನ್ನೂ ಇದೆ ಪಾರ್ಟ್ ಬಿ ಯಲ್ಲಿ ನಾವು ವೆಕ್ಸ್ ಲೆನ್ಸ್ನ ಯೂಸ್ ಮಾಡಿಕೊಂಡು ವಾಟರ್ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಫೈಂಡ್ ಔಟ್ ಮಾಡ್ತೀವಿ ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ